ಎನ್ಸು ಮುಂದಿನ ಜಿಲ್ಲೆ ಕೊಪ್ಪಳ ಜಿಲ್ಲೆ ಕೊಪ್ಪಳ ಜಿಲ್ಲೆಯಲ್ಲಿ ಐದು ವಿಧಾನಸಭಾ ಕ್ಷೇತ್ರ ಐದರಲ್ಲಿ ಬಹಳ ಕುತೂಹಲ ಜನಾರ್ದನ್ ರೆಡ್ಡಿ ಅವರ ಒಂದು ಗಂಗಾವತಿಯ ಸ್ಪರ್ಧೆ ಓಡಾಡ್ತಿರೋದು ಬಿಜೆಪಿ ಜನಾರ್ದನ್ ರೆಡ್ಡಿ ಬರಕ್ ಮುಂಚೆ ಸ್ಪರ್ಧೆ ಚೆನ್ನಾಗಿತ್ತು ಚೆನ್ನಾಗಿತ್ತು ರೆಡ್ಡಿ ಎಂಟ್ರಿಯಿಂದ ಬಿಜೆಪಿ ತತ್ತರಿಸಿ ಹೋಗಿದೆ ಕಮಲ ಕೆಲ ಕೆಲ ಆಲ್ತಿರೋದು ಕಮಲ ಈಗ ಮೈಗೂಡ್ತಾ ಇದೆ ಹಂಗಾಗಿದೆ ಬಿಜೆಪಿ ಸನ್ನಿವೇಶ ಆ ಇಲ್ಲಿ ನಾನು ಕೊಪ್ಪಳ ಜಿಲ್ಲೆ ಐದು ಕ್ಷೇತ್ರದಲ್ಲಿ ಏನ್ ಕತೆ ನೋಡೋದಾರೆ ಮೊದಲ ಕ್ಷೇತ್ರ ಕುಸ್ತಗಿ ಈ ಕುಸ್ತಗಿಯಲ್ಲಿ ಅಮರೇಗಡ ಬಯಾಪುರ ಕಾಂಗ್ರೆಸ್ನ ಶಾಸಕರು ಅಂಡ್ ಬಿಜೆಪಿಯಿಂದ ದೊಡ್ಡಗೌಡ ಪಾಟೀಲ್ ಜಿಲ್ಲಾಧ್ಯಕ್ಷರು ಮಾಜಿ ಶಾಸಕರು ಕುರುಬ ಸಮುದಾಯಕ್ಕೆ ಸೇರಿದವರು ಜೆಡಿಎಸ್ ಇಂದ ತುಕಾರ ರಾಮ್ ಸುರ್ವಿ ಆಮೇಲೆ ಎರಡನೇ ಇಲ್ಲಿ ವಿಚಾರ ಏನು ಅಂತಂದ್ರೆ ಮೊನ್ನೆ ಒಂದು ಸಭೆ ಆಗ್ತಾ ಇತ್ತು ಯಲಬುರ್ಗಾದಲ್ಲಿ ಅಂದ್ರೆ ಕುಷ್ಟಗಿ ಸಂಬಂಧಪಟ್ಟು ಕೂಡ ಅಲ್ಲಿ ಕುರುಬ ಸಮುದಾಯ ಸಭೆ ಇಲ್ಲಿ ದೊಡ್ಡಗೌಡ ಪಾಟೀಲ್ ಕುರುಬ ಸಮುದಾಯಕ್ಕೆ ಸೇರಿದವರು ಅಮರೇಗೌಡ ಕಾಂಗ್ರೆಸ್ ಇಂದ ಸ್ಪರ್ಧೆ ಮಾಡ್ತಾರೆ ಬಟ್ ಸಿದ್ದರಾಮಯ್ಯ ಬಂದು ಪ್ರಬಲವಾಗಿ ಇಲ್ಲಿ ಕಾಂಗ್ರೆಸ್ ಪರವಾಗಿ ಪ್ರಚಾರ ಮಾಡಲ್ಲ ಆಕಿ ಓಟು ಹೇಗೆ ಬಯಲ್ಲ ದೊಡ್ಡ ಪಾಟೀಲ್ ಎರಡನೇ ವಿಚಾರ ಏನಂದ್ರೆ ದೊಡ್ಡಂಗಡ ಪಾಟೀಲ್ ಒಳ್ಳೆ ಒಂದು ಬಿಲ್ಡ್ ಮಾಡ್ಕೊಂಡ್ರು ಸೋತ್ ಮೇಲೆ ಕ್ಷೇತ್ರ ಬಿಟ್ಟಿಲ್ಲ ಜಿಲ್ಲಾಧ್ಯಕ್ಷರು ಬೇರೆ ಆಗಿದ್ದಾರೆ ಓಡಾಡ್ಕೊಂಡಿದ್ದಾರೆ ಕುಷ್ಟಗಿಯಲ್ಲಿ ಈ ರೆಡ್ಡಿ ಫ್ಯಾಕ್ಟರಿ ಇಂಪ್ಯಾಕ್ಟ್ ಏನ್ ಮಾಡ್ತಾ ಇಲ್ಲ ಬಟ್ ಪಾಟೀಲ್ ಕುಷ್ಟಗಿಯಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಕೊಪ್ಪಳದಲ್ಲಿ ಮನೆ ಮಂದಿ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ